ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ರಕ್ಷಾಬಂಧನ ಸ್ಟೇಟಸ್ ವೀಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಅಲೈಟ್ ಮೋಷನ್ ಅಪ್ಲಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಪ್ಲೇಸ್ಟೋರ್ನಲ್ಲಿ ಇರುವಂಥದ್ದನ್ನು ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬೀಟ್ ಮಾರ್ಕ್ ಅಂತ ಇರುತ್ತೆ, ಆ ಒಂದು ಬೀಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಬೀಟ್ ಮಾರ್ಕಲ್ಲಿ ಆಡಿಯೋ ಇರುತ್ತೆ, ಯಾಕೆಂದರೆ ತುಂಬ ಜನ ಕೇಳ್ತಾರೆ ಆಡಿಯೋ ಇರಲ್ಲ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಒಂದು ಅಲೈಟ್ ಅಂತ ಲಿಂಕ್ ಇರುತ್ತಲ್ಲ ಬೀಟ್ ಮಾರ್ಕ್ ಕೆಳಗಡೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ರಿಡೈರೆಕ್ಟಾಗಿ ನಿಮಗೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಲಿಂಕ್ ವೆರಿಫೈ ಆಗಿದ ನಂತರ ಇಂಪೋರ್ಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮಗೆ ಏನು ಪ್ರಾಜೆಕ್ಟ್ನ ಕೊಟ್ಟಿರ್ತೀನೋ ಆ ಒಂದು ಪ್ರಾಜೆಕ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಆಗಿದ ನಂತರ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಆ ಒಂದು ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಡೈಲಾಗ್ ಬರುತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ಇದಕ್ಕೆ ಅನಿಮೇಷನ್ ಎಫೆಕ್ಟ್ ಯಾವ ರೀತಿ ಕೊಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ನಂತರ ಇಲ್ಲಿ ನೀವು ನೋಡ್ತಾ ಇರೋದು ರೆಡ್ ಲೈನ್ ಥರ ಕಾಣಿಸ್ತಿದೆ ಅಲ್ವಾ, ಅದು ಬೀಟ್ ಮಾರ್ಕ್ ಆಗಿರುತ್ತೆ. ಆ ಬೀಟ್ ಮಾರ್ಕ್ ಟು ಬೀಟ್ ಮಾರ್ಕ್ ನೀವು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಶೇಕ್ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದ್ಯಾವ ರೀತಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಫೈನಲಲ್ಲಿ ನೀವು ನೋಡ್ತಾ ಇರೋದು ಝೂಮ್ ಅಂತ ಇರುತ್ತೆ, ಲಾಸ್ಟ್ 3 ಪಿಕ್ಚರ್ಸ್ಗೆ ಮಾತ್ರ ಬೇರೆ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ ಎಲ್ಲ ಪಿಕ್ಚರ್ಸ್ಗೂ ಕೂಡ ಒಂದೇ ಎಫೆಕ್ಟ್ ಇರುತ್ತೆ. ಅದ್ಯಾವ ರೀತಿ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಡೈಲಾಗ್ ಎಂಡ್ ಆಗಿದ ತಕ್ಷಣ ನೆಕ್ಸ್ಟ್ ಒಂದು ಬೀಟ್ ಮಾರ್ಕ್ ಇರುತ್ತೆ, ಆ ಒಂದು ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಬೇಕಾಗತ್ತೆ. ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಮೇಜನ್ ಬಿಡೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಮ ಸಿಸ್ಟರ್ ಆ್ಯಂಡ್ ಬ್ರದರ್ ಪಿಕ್ಚರ್ಸ್ನ ನೀವು ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟಾಪಲ್ಲಿ 3 ಡೊಟೆಡ್ ಲೈನ್ ಇರುತ್ತಲ್ಲ, ಒಂದು 3 ಡೊಟೆಡ್ನ ಕ್ಲಿಕ್ ಮಾಡ್ಕೊಂಡು ನಂತರ ಫಿಲ್ ಸ್ಕ್ರೀನ್ ಅಂತ ಇರುತ್ತೆ. ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಇದು ಕರೆಕ್ಟ್ಲಿ ಫಿಲ್ ಆಗಿರುತ್ತೆ. ಈ ರೀತಿ ಇಲ್ಲಿ ನೀವು ನೋಡ್ತಾ ಇರೋದು ನೆಕ್ಸ್ಟ್ ಬೀಟ್ ಮಾರ್ಕ್ ಹತ್ರ ಮೂವ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಆ ಪಿಕ್ಚರ್ ಅಲ್ಲಿಗೆ ಲಾಸ್ಟ್ ಆಗಿರುತ್ತೆ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅನ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಬೇರೆ ಒಂದು ಪಿಕ್ಚರ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೇಮ್ 3 ಡೊಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಸೆಂಟ್ರಿಗೆ ಅಲ್ಲೇನಾಗಿಲ್ಲ ಅಂದರೆ ಮೂವ್ ಆನ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೂ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೂ ನೀವು ನೋಡೋಕ್ಕಾಗತ್ತೆ. ಸ್ವೈಪ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಂಡು ಇರೀತಿ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಮೇಜ್ ಅಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಟಾಪಲ್ 3 ಡೊಟೆಡ್ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಮಾರ್ಕ್ ಎಲ್ಲಿರುತ್ತೋ ಅಲ್ಲಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಈ ಪಿಕ್ಚರ್ನ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಂತೀರೋ ಅಷ್ಟು ಪಿಕ್ಚರ್ಸ್ಗಳಿಗೂ ಕೂಡ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ. ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು 10 ಸೆಕೆಂಡ್ಗೆ ಸ್ಟಾಪ್ ಮಾಡ್ತಿದ್ದೀನಿ. ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡುವಂಥದ್ದನ್ನು ನೀವು ಕಂಪ್ಲೀಟ್ಲಿ 22 ಸೆಕೆಂಡ್ವರೆಗೂ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ನಂತರ ಆ ಒಂದು ಡೈಲಾಗ್ಗೆ ಅನಿಮೇಷನ್ ಎಫೆಕ್ಟ್ನ ಯಾವ ರೀತಿ ಕೊಡಬೇಕು ಮತ್ತು ಪಿಕ್ಚರ್ಗೆ ಶೇಕ್ ಎಫೆಕ್ಟ್ನ ಯಾವ ರೀತಿ ಕೊಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇಕ್ ಎಫೆಕ್ಟ್ ಅಂತ ಇರುತ್ತೆ ಲಿಂಕು, ಶೇಕ್ ಎಫೆಕ್ಟ್ ಕೆಳಗಡೆ ಅಲೈಟ್ ಅಂತ ಇರುತ್ತೆ ಲಿಂಕು, ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ರಿಡೈರೆಕ್ಟಾಗಿ ನಿಮಗೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಲಿಂಕ್ ವೆರಿಫೈ ಆಗುತ್ತೆ. ನಂತರ ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ, ಇಂಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಶೇಕ್ ಎಫೆಕ್ಟ್ ಏನಾಗುತ್ತೆ ಅಂದರೆ ನಿಮ್ಮೊಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ಗೂ ಕೂಡ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಫಸ್ಟ್ ಡೈಲಾಗ್ ಎಫೆಕ್ಟ್ ಆಗಿರುತ್ತೆ, ನಂತರ ಶೇಕ್ ಎಫೆಕ್ಟ್ ಆಗಿರುತ್ತೆ, ನಂತರ ಫೈನಲಲ್ಲಿ ಇರುವಂಥದ್ದು ಅಂದರೆ ಲಾಸ್ಟ್ 3 ಪಿಕ್ಚರ್ಸ್ಗಳಿಗೆ ನೀವು ನೋಡೋಕ್ಕಾಗತ್ತೆ ಅಂದರೆ ಝೂಮ್ ಬ್ಲರ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಈ ಒಂದು ಪ್ರಿಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನೀವೇ ನೋಡೋಕ್ಕಾಗತ್ತೆ ಅಂದರೆ ಕಾಪಿ ಮಾಡ್ಕೊಬೇಕಾಗತ್ತೆ. ಇದನ್ನು ನಾವು ಡೈಲಾಗ್ಗೆ ಆ್ಯಡ್ ಮಾಡುವಂಥದ್ದು. ಕಾಪಿ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ನೀವು ಎಡಿಟ್ ಮಾಡ್ತಾ ಇರ್ತೀರಲ್ವ, ಆ ಒಂದು ಪ್ರಾಜೆಕ್ಟ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ಒಂದು ಡೈಲಾಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಪೇಸ್ಟ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ಇವಾಗ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟೆಕ್ಸ್ಟ್ಗೆ ಅನಿಮೇಷನ್ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಅಲ್ಲಿರುವಂಥ ಡೈಲಾಗ್ಸ್ ಎಲ್ಲದಕ್ಕೂ ಕೂಡ ನೀವೇ ನೋಡೋಕ್ಕಾಗತ್ತೆ ಅಂತಂದರೆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಲೈಟಿಂಗ್ ಎಫೆಕ್ಟು, ಲೈಟಿಂಗ್ ಲೋ ಎಫೆಕ್ಟು ನಮಗೆ ಎಲ್ಲಿ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು. ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡು ನಂತರ
ಅಷ್ಟು ಪಿಕ್ಚರ್ಸ್ಗಳಿಗೂ ನೀವು ಏನಾಡೋಕ್ಕಾಗತ್ತೆ ಅಂತಂದರೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತ ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ, ಪೇಸ್ಟ್ ಮಾಡ್ಕೊತ ಇದ್ದೀನಿ, ಎಲ್ಲ ಪಿಕ್ಚರ್ಸ್ಗೂ ಕೂಡ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡ್ಕೊಂಡಿದ್ದೀನಿ. ಲಾಸ್ಟ್ 3 ಪಿಕ್ಚರ್ಸ್ಗೆ ಮಾತ್ರ ನೀವು ಏನಾಡೋಕ್ಕಾಗತ್ತೆ ಅಂದರೆ ಝೂಮ್ ಬ್ಲರ್ ಎಫೆಕ್ಟ್, ಲಾಸ್ಟ್ ಎಫೆಕ್ಟ್ ಇರುತ್ತೆ ಲಾಸ್ಟ್ ಪ್ರೆಸೆಟ್ಟು, ಅದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಝೂಮ್ ಅನ್ನೋಂಥದ್ದನ್ನು ನಾನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾನು ಜಸ್ಟ್ 10 ಸೆಕೆಂಡ್ಗೆ ವೀಡಿಯೋನ ಲಾಸ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಇಲ್ಲಿ ನೀವು ನೋಡ್ತಾ ಇಲ್ಲಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ರೈಟ್ ಸೈಡ್ ಟ್ರಿಮ್ ಮಾಡ್ಕೊತಾ ಇದ್ದೀನಿ, ಮತ್ತು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ವೀಡಿಯೋನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟಡೀಸ್ ವೀಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನು ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡೀಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗಾಯ್ಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್.